ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಐವತ್ತೇಳು ಬರ್ಲಿನ್ನಲ್ಲಿ ಪ್ರಕಟಿಸಿದ ಅಂಕಿ ಸಂಖ್ಯೆಗಳು ಸಾವಿರದ ಎಂಟುನೂರ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರು ಈ ಮೂರು ವರ್ಷಗಳಲ್ಲಿ ಮಾಡಲಾದ ಸೈನಿಕ ಖರ್ಚು ವೆಚ್ಚಗಳನ್ನು ತೋರಿಸುತ್ತದೆ ಪೂರ್ಣಗೊಳಿಸಿದ ಸಂಖ್ಯೆಗಳಲ್ಲಿ ವಾರ್ಷಿಕ ವೆಚ್ಚಗಳನ್ನು ಕೆಳಕಂಡಂತೆ ನೀಡಲಾಗಿದೆ ಫ್ರಾನ್ಸ್ ಒಂದು ಬಿಲಿಯನ್ ಇನ್ನೂರ ಎಪ್ಪತ್ತು ಮಿಲಿಯನ್ ಸಾವಿರ ಡಾಲರ್ಗಳು ರಷ್ಯಾ ಎಂಟುನೂರ ಹದಿಮೂರು ಬಿಲಿಯನ್ ಸಾವಿರ ಡಾಲರ್ಗಳು ಗ್ರೇಟ್ ಬ್ರಿಟನ್ ಆರುನೂರ ಹದಿಮೂರು ಸಾವಿರ ಡಾಲರ್ಗಳು ಜರ್ಮನಿ ಆರುನೂರ ಏಳು ಮಿಲಿಯನ್ ಸಾವಿರ ಡಾಲರ್ಗಳು ಆಸ್ಟ್ರಿಯಾ ಹಂಗೇರಿ ಮುನ್ನೂರ ಮೂವತ್ತೆಂಟು ಮಿಲಿಯನ್ ಸಾವಿರ ಡಾಲರ್ಗಳು ಮತ್ತು ಇಟಲಿ ಮುನ್ನೂರ ಹದಿಮೂರು ಬಿಲಿಯನ್ ಐನೂರು ಮಿಲಿಯನ್ ಸಾವಿರ ಡಾಲರ್ಗಳು ಈ ಆರು ಬಲಶಾಲಿ ದೇಶಗಳು ಒಟ್ಟಾರೆಯಾಗಿ ಮೂರು ಬಿಲಿಯನ್ ಒಂಬೈನೂರ ಐವತ್ನಾಲ್ಕು ಮಿಲಿಯನ್ ಐನೂರು ಸಾವಿರ ಡಾಲರ್ಗಳನ್ನು ಅಥವಾ ವಾರ್ಷಿಕವಾಗಿ ಒಂದು ಬಿಲಿಯನ್ ನೂರ ಮೂವತ್ತೆಂಟು ಮಿಲಿಯನ್ ನೂರು ಸಾವಿರ ದರದಲ್ಲಿ ತಮ್ಮ ಸೈನಿಕ ಖರ್ಚುಗಳಿಗಾಗಿ ಮೂರು ವರ್ಷಗಳ ಕಾಲ ವೆಚ್ಚ ಮಾಡಿದೆ ಮೂರು ವರ್ಷಗಳ ಒಟ್ಟು ಮೊತ್ತವು ಗ್ರೇಟ್ ಬ್ರಿಟನ್ನಿನ ರಾಷ್ಟ್ರೀಯ ಸಾಲವನ್ನು ಗಣನೀಯವಾಗಿ ಮೀರಿಸುತ್ತದೆ ಮತ್ತು ಇದು ಸಂಯುಕ್ತ ಸಂಸ್ಥಾನದ ಬಡ್ಡಿಯನ್ನು ಹೊಂದಿರುವ ಸಾಲವನ್ನು ಮೂರು ಪಟ್ಟು ಹೆಚ್ಚು ಪಾವತಿಸಲು ಸಾಕಷ್ಟು ದೊಡ್ಡದಾಗಿದೆ ಸಂಯುಕ್ತ ಸಂಸ್ಥಾನದ ಅನುಗುಣವಾದ ವೆಚ್ಚವು ಪಿಂಚಣಿಯನ್ನು ಹೊರತುಪಡಿಸಿದರೆ ಸರಿಸುಮಾರು ನೂರ ನಲವತ್ತೈದು ಮಿಲಿಯನ್ ಡಾಲರ್ಗಳು ಆಗುತ್ತದೆ ನಾವು ಈ ಒಟ್ಟಾರೆ ಮೊತ್ತವನ್ನು ಕೂಡಿಸುವುದಾದರೆ ಅದು ಸುಮಾರು ಮುನ್ನೂರ ತೊಂಬತ್ತು ಬಿಲಿಯನ್ ಸಾವಿರ ಡಾಲರ್ಗಳಿಗೆ ಏರುತ್ತದೆ ಫ್ರೆಂಚ್ ಮತ್ತು ಜರ್ಮನಿಯ ಅಂಕಿ ಸಂಖ್ಯಾ ಪರಿಣಿತರ ಪ್ರಕಾರ ಕಳೆದ ಮೂವತ್ತು ವರ್ಷಗಳಲ್ಲಿ ನಡೆದ ಯುದ್ಧದಲ್ಲಿ ಸುಮಾರು ಎರಡು ಲಕ್ಷದ ಐನೂರು ಸಾವಿರ ಮಂದಿ ಮರಣವನ್ನಪ್ಪಿದ್ದಾರೆ ಅದೇ ಸಮಯದಲ್ಲಿ ಈ ಯುದ್ಧಗಳಿಗೆ ಹದಿಮೂರು ಬಿಲಿಯನ್ ಡಾಲರ್ಗಳು ವೆಚ್ಚವಾಗಿದೆ ಜರ್ಮನಿ ಅಂಕೆ ಸಂಖ್ಯೆ ಶಾಸ್ತ್ರಜ್ಞರು ಕೆಲ ಕಂಡವುಗಳು ಕಳೆದ ಮೂವತ್ತು ವರ್ಷಗಳಲ್ಲಿ ನಡೆದ ಪ್ರಮುಖ ಯುದ್ಧಗಳ ಅಂದಾಜು ವೆಚ್ಚವಾಗಿದೆ ಕ್ರಿಮಿಯನ್ ವಾರ್ ಎರಡು ಸಾವಿರ ಬಿಲಿಯನ್ ಡಾಲರ್ಗಳು ಸಾವಿರದ ಎಂಟುನೂರ ಐವತ್ತೊಂಬತ್ತರ ಇಟಾಲಿಯನ್ ಯುದ್ಧ ಮುನ್ನೂರು ಬಿಲಿಯನ್ ಡಾಲರ್ಗಳು ಸಾವಿರದ ಎಂಟುನೂರ ಅರವತ್ನಾಲ್ಕರ ಪ್ರೋಸ್ಕೋಡ್ಯಾನಿಶ್ ವಾರ್ ಮೂವತ್ತೈದು ಮಿಲಿಯನ್ ಸಾವಿರ ಡಾಲರ್ಗಳು ವಾರ್ ಆಫ್ ರೆಬಿಲಿಯನ್ ನಾರ್ತ್ ಐದು ಬಿಲಿಯನ್ ನೂರು ಮಿಲಿಯನ್ ಸಾವಿರ ಡಾಲರ್ಗಳು ಸೌತ್ ಎರಡು ಬಿಲಿಯನ್ ಮುನ್ನೂರು ಮಿಲಿಯನ್ ಸಾವಿರ ಡಾಲರ್ಗಳು ಫ್ರಾನ್ಸ್ ಜರ್ಮನ್ ವಾರ್ ಆಫ್ ಏಯ್ಟೀನ್ ಸೆವೆಂಟಿ ಎರಡು ಬಿಲಿಯನ್ ಆರುನೂರು ಮಿಲಿಯನ್ ಸಾವಿರ ಡಾಲರ್ಗಳು ರೂಸೋ ಟುರ್ಮಿಶ್ ವಾರ್ ನೂರ ಇಪ್ಪತ್ತೈದು ಮಿಲಿಯನ್ಸ್ ಡಾಲರ್ಗಳು ಸೌತ್ ಆಫ್ರಿಕನ್ ವಾರ್ ಎಂಟು ಬಿಲಿಯನ್ ಏಳ್ನೂರ ಎಪ್ಪತ್ತು ಸಾವಿರ ಮಿಲಿಯನ್ ಡಾಲರ್ಗಳು ಆಫ್ರಿಕನ್ ವಾರ್ ಹದಿಮೂರು ಬಿಲಿಯನ್ ಇನ್ನೂರ ಐವತ್ತು ಮಿಲಿ ಮಿಲಿಯನ್ ಡಾಲರ್ಗಳು ಸರ್ವೋ ಬಲ್ಗೇರಿಯನ್ ವಾರ್ ನೂರ ಎಪ್ಪತ್ತಾರು ಮಿಲಿಯನ್ ಸಾವಿರ ಡಾಲರ್ಗಳು ಈ ಎಲ್ಲ ಯುದ್ಧಗಳು ಅತ್ಯಂತ ಕೊಲೆಪಾತಕಗಳಾಗಿದ್ದವು ದ ಕ್ರಿಮಿಯನ್ ವಾರ್ನಲ್ಲಿ ಕೆಲವೊಂದು ಕದನಗಳು ನಡೆದು ಏಳ್ನೂರ ಐವತ್ತು ಸಾವಿರ ಜನರನ್ನು ಬಲಿ ತೆಗೆದುಕೊಂಡಿತು ಉತ್ತರ ಮತ್ತು ದಕ್ಷಿಣ ರೆಬೇಲಿಯನ್ ವಾರ್ಗಳಲ್ಲಿ ಇದಕ್ಕಿಂತ ಐವತ್ತು ಸಾವಿರ ಕಡಿಮೆ ಜನರು ಅವರ ಗಾಯಗಳಿಂದ ಮೃತ ಹೊಂದಿದರು ಮೆಕ್ಸಿಕನ್ ಮತ್ತು ಚೈನಾ ದಂಡಯಾತ್ರೆ ಇನ್ನೂರು ಮಿಲಿಯನ್ ವೆಚ್ಚವಾಗಿದೆ ಮತ್ತು ಎಂಬತ್ತೈದು ಸಾವಿರ ಜನರು ಮರಣವನ್ನಪ್ಪಿದ್ದರು ಇನ್ನೂರ ಐವತ್ತು ಸಾವಿರ ಜನರು ಕೊಲ್ಲಲ್ಪಟ್ಟರು ಮತ್ತು ಮಾರಣಾಂತಿಕವಾಗಿ ರೂಸೋ ಟರ್ಕಿಶ್ ಯುದ್ಧದಲ್ಲಿ ಗಾಯಗೊಂಡರು ಮತ್ತು ಸಾವಿರದ ಎಂಟುನೂರ ಐವತ್ತೊಂಬತ್ತರ ಇಟಾಲಿಯನ್ ಯುದ್ಧ ಮತ್ತು ರಷ್ಯಾ ಮತ್ತು ಆಸ್ಟ್ರಿಯಾ ನಡುವಣ ಪ್ರತಿ ಯುದ್ಧದಲ್ಲಿ ನಲವತ್ತೈದು ಸಾವಿರ ಜನರು ಮರಣ ಹೊಂದಿದರು ಪ್ಯಾರಿಸ್ಸಿನ ಡೆಪ್ಯುಟಿ ಪ್ಯಾಸೀರ್ಯವರಿಂದ ಬರೆದ ಪತ್ರದಲ್ಲಿ ಲೇಟ್ ಹಾನ್ ಜಾನ್ ಬ್ರೈಟ್ ಎಂಬ ಇಂಗ್ಲಿಷ್ ಪಾರ್ಲಿಮೆಂಟ್ ಸದಸ್ಯರು ಹೇಳಿದ್ದೇನೆಂದರೆ ಪ್ರಸ್ತುತದಲ್ಲಿ ಎಲ್ಲಾ ಯುರೋಪಿಯನ್ ಸಂಪನ್ಮೂಲಗಳು ಸೈನಿಕ ಬಿಕ್ಕಟ್ಟುಗಳಿಂದ ನುಂಗಲ್ಪಟ್ಟಿವೆ ವಿದೇಶಿ ನೀತಿಗಳ ಅತ್ಯಂತ ಶೋಚನೀಯ ಮತ್ತು ದೋಷಪೂರಿತ ಕಲ್ಪನೆಗಳಿಗೆ ಜನರ ಹಿತಾಸಕ್ತಿಗಳನ್ನು ಬಲಿ ಕೊಡಲಾಗಿದೆ ಜನಸಾಮಾನ್ಯರ ನೈಜ ಹಿತಾಸಕ್ತಿಗಳನ್ನು ವೈಭವ ಮತ್ತು ರಾಷ್ಟ್ರೀಯ ಗೌರವದ ತಪ್ಪು ಕಲ್ಪನೆಗಳಿಗೆ ಮಣಿದು ಕಾಲಿನ ಕೆಳಗೆ ತುಳಿಯಲಾಗುತ್ತದೆ ತೂಕವನ್ನು ಪುಡಿಮಾಡುವ ಕೆಲವು ದೊಡ್ಡ ದುರಂತದ ಕಡೆಗೆ ಯುರೋಪ್ ಸಾಗುತ್ತಿದೆ ಎಂದು ಯೋಚಿಸದಿರಲು ನನಗೆ ಸಾಧ್ಯವಾಗುತ್ತಿಲ್ಲ ಸೈನಿಕ ಪದ್ಧತಿಗೆ ಅನಿಶ್ಚಿತವಾಗಿ ತಾಳ್ಮೆಯಿಂದ ಬೆಂಬಲಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಜನಸಂಖ್ಯೆಯು ಹತಾಶೆಗೆ ದೂಡಲ್ಪಡುತ್ತಿದೆ ಪ್ರಾಯಶಃ ಬಹಳ ಮುಂಚೆಯೇ ಅವರ ಹೆಸರಿನಲ್ಲಿ ಆಡಳಿತ ನಡೆಸುವವರ ರಾಜಧನ ಮತ್ತು ನಟಿಸಿದ ಆ ರಾಜಕಾರಣಿಗಳನ್ನು ಅಳಿಸಿ ಹಾಕಬಹುದು ಈ ರೀತಿಯಲ್ಲಿ ನಾಗರಿಕ ಅಧಿಕಾರಗಳ ತೀರ್ಪು ಅವರ ವಿರುದ್ಧವಾಗಿ ಹೋಗುತ್ತದೆ ಈ ಪತ್ರಿಕೆಯಲ್ಲಿ ಆ ರೀತಿಯಲ್ಲಿ ಜೋರಾಗಿ ಮಾತನಾಡಿರುವುದು ಮಾತ್ರವಲ್ಲ ಆದರೆ ಎಲ್ಲೆಂದರಲ್ಲಿ ಜನರು ಹುಸಿಯಾಗಿ ಮಾತನಾಡುತ್ತಿದ್ದಾರೆ ಮತ್ತು ಅಧಿಕಾರಿಗಳ ವಿರುದ್ಧ ಗಲಾಟೆ ಮಾಡುತ್ತಿದ್ದಾರೆ ಅಶಾಂತಿ ಸಾರ್ವತ್ರಿಕವಾಗಿ ಮತ್ತು ಪ್ರತಿ ವರ್ಷ ಹೆಚ್ಚು ಅಪಾಯಕಾರಿಯಾಗುತ್ತಿದೆ